subscribe to my channel and also press this bell icon. ಹಳಿಯಾಳದ ಮಿನಿ ವಿಧಾನಸೌಧ ಸಭಾಭವನದಲ್ಲಿ ನಡೆದ ಜನಸೇವಾ ಕರ್ನಾಟಕ ರಾಜ್ಯ ಕಾರ್ಮಿಕರ ಸಂಘದ ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಘಟಕವನ್ನು ಉದ್ಘಾಟಿಸಿ ಪದಾಧಿಕಾರಿಗಳಿಗೆ ಪದಗ್ರಹಣ ಮಾಡಿ ಅಧಿಕಾರವನ್ನು ವಹಿಸಿಕೊಡಲಾಯಿತು. ಈ ಸಮಾರಂಭದಲ್ಲಿ ಪಂಚಾಯತ್ ಕಾವಲು ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾದ ಶ್ರೀ ಕೃಷ್ಣಪ್ಪ ಕಟ್ಟಿಯವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಜನಸೇವಾ ಕರ್ನಾಟಕ ರಾಜ್ಯ ಕಾರ್ಮಿಕರ ಸಂಘವು ಇಂದು ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಘಟಕ ಸ್ಥಾಪನೆ ಮಾಡುವುದರ ಮುಖಾಂತರ ನೊಂದ ಕಾರ್ಮಿಕರಿಗೆ ಮತ್ತು ಹಗಲಿರುಳು ಶ್ರಮಿಸುವಂತಹ ಅಸಂಘಟಿತ ಮತ್ತು ಸಂಘಟಿತ ವಲಯಕ್ಕೆ ಪೂರಕ ಎನ್ನುವಂತೆ ಹರಿಯಾಳ್ ತಾಲೂಕಿನ ಹಾಗೂ ಜಿಲ್ಲೆಯ ಕನ್ನಡ ಪರ ಸಂಘಟನೆಗಳು ಮತ್ತು ಸಂಘ ಸಂಸ್ಥೆಗಳ ಸಮೂಹವನ್ನು ಒಗ್ಗೂಡಿಸಿ ಮಾಡುವ ಈ ಕಾರ್ಯ ಶ್ಲಾಘನೀಯ ಹಾಗೂ ರಾಜ್ಯದಲ್ಲಿಯೇ ಮಾದರಿ ಎನ್ನುವಂತೆ ಎಲ್ಲ ಸಂಘಟನೆಯವರು ನಾವು ಕಾರ್ಮಿಕರ ವಲಯಕ್ಕೆ ಯಾವತ್ತೂ ಸದಾ ಸಿದ್ಧ ಎಂದ ಇವರಿಗೆ ಅಭಿನಂದಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲು ಅನುವು ಮಾಡಿಕೊಟ್ಟರು. ನಂತರ ಕಾರ್ಯಕ್ರಮದ ಪ್ರಥಮದಲ್ಲಿ ವೇದಿಕೆಯ ಮೇಲೆ ನಿಜವಾದ ಕಾರ್ಮಿಕನ ಪ್ರತಿಭೆಯನ್ನು ಗುರುತಿಸಿ ಪ್ರಾರ್ಥನೆ ಗೀತೆ ಹೇಳಲು ಅವಕಾಶ ಮಾಡಿಕೊಟ್ಟಿದ್ದು ಮಾದರಿ. ನಂತರ ಪದಗ್ರಹಣ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸುವುದರ ಮುಖಾಂತರ ಚಾಲನೆ ನೀಡಿದ ಗಣ್ಯರು ಜನಸೇವಾ ಕರ್ನಾಟಕ ರಾಜ್ಯ ಕಾರ್ಮಿಕ ಸಂಘಟನೆಯ ಬಗ್ಗೆ ಮಾತನಾಡಿದ್ದಾರೆ ಹಾಗೂ ಸಂಘದ ಸಂಸ್ಥಾಪಕರು ಮತ್ತು ರಾಜ್ಯಾಧ್ಯಕ್ಷರಾದ ರಾಧೆ ಕಾರ್ಬಾರಿಯವರು ಜಿಲ್ಲಾ ಘಟಕದ ಪದಾಧಿಕಾರಿಗಳಿಗೆ ಶಾಲು ಹೊದಿಸಿ ಪ್ರಮಾಣ ಪತ್ರ ನೀಡಿ ಅಧಿಕಾರ ವಹಿಸಿಕೊಟ್ಟು ಯಾವತ್ತೂ ರಾಜ್ಯ ಸಂಘ ನಿಮ್ಮ ಜೊತೆಗೆ ಇದೆ, ದುಡಿಯುವ ಕೈಗಳಿಗೆ ಬಲ ತುಂಬುವ ಕೆಲಸವನ್ನು ನಾವು ನೀವು ಎಲ್ಲರೂ ಸೇರಿ ಮಾಡೋಣ ಎಂದರು. ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಉಪಸ್ಥಿತರಿದ್ದ ಗಣ್ಯರು ಧರಣೇಂದ್ರ ಆಚಾರ್ಯ ಜಿಲ್ಲಾಧ್ಯಕ್ಷರು ಪಂಚಾಯತ್ ಕಾವಲು ಸಂಘ, ವಿಲಾಸ್ ಕನಗ್ಲಿ ಘಟ್ಟದ ಮೇಲಿನ ಜಿಲ್ಲಾಧ್ಯಕ್ಷರು ಜಯ ಕರ್ನಾಟಕ ಸಂಘ, ಬಸವರಾಜ್ ಬೆಂಡಿಗಿರಿಮಠ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕಮಲ್ ಸೇಕ್ವರ ಅಧ್ಯಕ್ಷರು ಪತಂಜಲಿ ಸಂಸ್ಥೆ, ಮಂಜುನಾಥ್ ಎಚ್ಎಂ ವಕೀಲರು ಮತ್ತು ಡಾನ್ಸ್ ಸ್ಕೂಲ್ ಹಾಗೂ ಮಂಗಲ ಕಶಿಲ್ಕರ್ ಅಧ್ಯಕ್ಷರು ಜಿಜಾ ಮಾತಾ ಮಹಿಳಾ ಸಂಘ, ವಿ ಎ ಸೂರ್ಯವಂಶಿ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಹಾಗೂ ಡಾಕ್ಟರ್ ವಿಶ್ವನಾಥ್ ಚಿಂತಾಮಣಿ ಪತ್ರಿಕೋದ್ಯಮ ಉಪನ್ಯಾಸಕರು ಧಾರವಾಡ, ಉತ್ತರ ಕನ್ನಡ ಜಿಲ್ಲೆಯ ಜಿಲ್ಲಾ ಘಟಕದ ಪದಾಧಿಕಾರಿಗಳು, ಗೌರವ ಅಧ್ಯಕ್ಷರಾದ ಶಿವಾನಂದ್ ಕಮ್ಮಾರ್, ಅಧ್ಯಕ್ಷರಾದ ಸಿರಾಜ್ ಮುನವಳ್ಳಿ, ಉಪಾಧ್ಯಕ್ಷರಾದ ಕಿರಣ್ ಕಮ್ಮಾರ್ ಹಾಗೂ ಪ್ರಧಾನ ಕಾರ್ಯದರ್ಶಿ ಮಧುರಾ ಬಡಿಗೇರ್, ಕಾರ್ಯದರ್ಶಿ ನಾಗರಾಜ್ ಬೆಳಗಾವ್ಕರ್ ಮತ್ತು ಖಜಾಂಚಿ ಲಕ್ಷ್ಮಣ್ ಗಾಡಿ, ಸಂಘಟನಾ ಕಾರ್ಯದರ್ಶಿಗಳಾದ ಉದಯ್ ಗಜಾಕೋಶ್, ಬಸವರಾಜ್ ಪಾಟೀಲ್, ಗಣೇಶ್ ಕೋಸಪ್ನವರ್, ಅನೀಶ್ ಪೀರ್ವಾಲೆ ಹಾಗೂ ನಿರ್ದೇಶಕರಾದ ರವಿ ವಡ್ಡರ್, ವಿಷ್ಣು ಹೊಲ್ಸ್ವಾರ್. ಅಧ್ಯಕ್ಷರಾಗಿಯೋ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಆಗ್ಬೇಕಂತ ಹೇಳಿದ್ರೆ ಅದಕ್ಕೆ ತನ್ನದೇ ಆದಂತ ಒಂದು ಚೌಕಟ್ಟನ್ನು ಹಾಕೊಂಡಿದ್ದೀನಿ. ಒಂದು ಜಿಲ್ಲಾ ತಂಡ ರಚನೆ ಆಗಲಿಕ್ಕೆ ಪ್ರಾಥಮಿಕವಾಗಿ 148 ಜನ ತಂಡ ಬೇಕೇ ಬೇಕು. 148 ಜನ ತಂಡ ಇಲ್ಲದೆ ನಮ್ಮಲ್ಲಿ ಅಧ್ಯಕ್ಷರನ್ನು ಆಯ್ಕೆ ಮಾಡಲ್ಲ, ಪ್ರಧಾನ ಕಾರ್ಯದರ್ಶಿ ಮಾಡಲ್ಲ. ಜಿಲ್ಲಾ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನಿಜವಾಗ್ಲೂ ಈ ಸಂದರ್ಭದಲ್ಲಿ ನಾನು ರಾಧೆ ಕಾರ್ಬಾರಿ ಅವರ ಒಂದು ಹುಮ್ಮಸ್ಸು, ಅವರ ಎದೆಗಾರಿಕೆ, ಅವರ ಛಲ, ಅವರ ನೈತಿಕತೆ, ಅವರಲ್ಲಿರ್ತಕ್ಕಂಥ ಆತ್ಮವಿಶ್ವಾಸ, ಅದನ್ನು ನಾವು ನಿಜವಾಗ್ಲೂ ಮೆಚ್ಚುಗೆಗೆ ಅವಕಾಶ ಮಾಡಿಕೊಟ್ಟು ಖುಷಿ ಇದೆ. ವೇದಿಕೆ ಹೊರಗಾಗಿ ಇದೆ ಅಂತವನ್ನ ವೇದಿಕೆ ಮೇಲೆ ತರಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಜನಸೇವಾ ಸಂಘಟನೆ ಏನಿದೆ, ರಾಜ್ಯದ ಒಂದು ಸಂಘಟನೆ ಇದೆ, ಇವತ್ತು ಪ್ರತಿ ಒಂದು ಜಿಲ್ಲೆಯಲ್ಲಿ ಜಿಲ್ಲಾ ಘಟಕ ಪ್ರಾರಂಭ ಮಾಡ್ತಾ ಇದ್ದಾರೆ, ನಂತರ ದಿನಗಳಲ್ಲಿ ತಾಲೂಕು ಮಟ್ಟದ ಘಟಕಗಳು ಆಗ್ತಾ ಇದ್ದವು. ಈ ಜಿಲ್ಲಾ ಮಟ್ಟದ ಘಟಕ ಪ್ರತಿ ರಾಜ್ಯದಲ್ಲಿ ಒಂದು ರಾಷ್ಟ್ರ ಮಟ್ಟದಲ್ಲಿ ಬೆಳೆಯುವಂತೆ ಆಗುವ ಒಂದು ನಿಟ್ಟಿನಲ್ಲಿ ಸಂಸ್ಥೆಯ ಅಧ್ಯಕ್ಷರು, ತುಂಬಾ ಹೋರಾಟಗಾರರು, ಸೇವಕರು, ಪತ್ರಕರ್ತರು ಈ ಒಂದು ನಿಟ್ಟಿನಲ್ಲಿ ಒಂದು ಈ ಒಂದು ಅಸಂಘಟಿತ ಕಾರ್ಮಿಕರ ವಲಯಕ್ಕೆ ಬೇಕಾಗಿರುವಂತಹ ಸೌಲಭ್ಯಗಳು ಏನೇನು, ಸರ್ಕಾರದ ಯೋಜನೆಗಳು ಏನೇನು, ಇವತ್ತು ನಮ್ಮ ಒಂದು ಸಾಮಾನ್ಯ ವ್ಯಕ್ತಿ ಸಾಮಾನ್ಯ ಕಾರ್ಮಿಕರಿಗೆ ಸಿಗೋದಾಗಲಿ, ಮುಂಬಾಗಲಿ ಮತ್ತು ಡಿಸ್ಟ್ರಿಬ್ಯೂಟರ್ ಜಾಲಿ ಹೋಟೆಲ್ ಎಲ್ಲಾ ನೌಕರಿ ಮಾಡುವಂತಹ ಬಿಟ್ಟು ಈ ನೋಡಿದ ಎಲ್ಲಾ ಕೂಲಿ ಮಾಡುವಂತಹ ಕಾರ್ಮಿಕರಿಗೆ ಈ ಸೌಲಭ್ಯ ಸಿಗುತ್ತೆ ಎನ್ನುವ ಪ್ರವೇಶ ನನಗಿದೆ. ಅವರಿಗೂ ಸ್ವಲ್ಪ ಆಶೀರ್ವಾದ, ನಮ್ಮ ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ಈ ಸೌಲಭ್ಯ ಸಿಕ್ಕು. ನಮ್ಮ ಸಿರಾಜ್ ಮುನವಳ್ಳಿ ಅವರು ಹಾಗೂ
ಒಳ್ಳೆ ಹುಡುಗ ಇವತ್ತು ಜಿಲ್ಲಾ ಮಟ್ಟಕ್ಕೆ ಹೋಗಿದಾನಂದ್ರೆ ನನಗೆ ಬಹಳ ಬಹಳ ಖುಷಿ ಆಗುತ್ತೆ. ನಮ್ಮ ಹಳಿಯಲ್ಲಾದಲ್ಲಿ ಬಹಳಷ್ಟು ಹುಡುಗರಿದ್ದಾರೆ, ಕೆಲಸದಲ್ಲೂ ಇದ್ದಾರೆ, ಎಲ್ಲರಲ್ಲೂ ಇದ್ದಾರೆ. ಆದ್ರೆ ಮುಂದೆ ಬರಬೇಕು. ಈಗ 2 ವರ್ಷ ಆಯ್ತು, ಈಗ ಸುಮಾರು ಹೋಗ್ಬಿಟ್ಟು ಕಾರ್ಮಿಕ ಸಂಘಟನೆ ಸಂಘಟಿತ ವಲಯ ಅಸಂಘಟಿತ ವಲಯ ಕೆಲಸ ಎರಡೂ ಇಲ್ಲ, ಸಂಘಟಿತ ಅಸಂಘಟಿತ ಅಂತವರು ಇರ್ತಾರೆ. ಸಂಘಟಿತ ವಲಯ ಯಾವ್ದಾದ್ರು ಒಂದು ಫ್ಯಾಕ್ಟರಿನೋ ಅಥವಾ ಸಂಸ್ಥೆಯೋ ಬೇರೆ ಕೈಗೊಂಡು ಕೊಡ್ತಾ ಇರಲ್ಲ. ಎಷ್ಟು ಟೈಮ್ ಯಾವ ಟೈಮ್ಗೆ ಅಂದ್ರೆ ನಿಯೋಜಿತ ನಿರ್ದಿಷ್ಟವಾದಂತ ಅವಧಿ ಇರ್ತದೆ, ಆ ಸಾಸ್ವಾಸ ಹೇಳ್ತಾರೆ, ಅದಕ್ಕಿಂತ ಜಾಸ್ತಿ ತೋರಿಸ್ಕೋತಾರೆ. ಇವೆಲ್ಲ ಒಂದು ಸಮಸ್ಯೆ ಉದ್ದೇಶ ಈ ಸಂಘಟಿತ ವಲಯದಲ್ಲಿ ಅಷ್ಟೆಲ್ಲ ಸಂಘಟಿತ ವಲಯದಲ್ಲಿ ನಿಮಗೆ ನಮಗೆ ಪಗಾರ ಬರ್ತಾಯಿತು ಕೂಡ ಅವರು ಕಷ್ಟ ಅನುಭವಿಸ್ತಾ ಇರ್ತಾರೆ. ಅವರು ಕೂಡ ಏನು ಅವರು ಕಾರ್ಮಿಕ ವಲಯದಲ್ಲಿ ಅವರು ಈ ಕಾಡು ನಮ್ಮದು ರಕ್ಷಿಸು.